ಗಣರಾಜ್ಯೋತ್ಸವದಲ್ಲಿ ಮೇಯರ್ಗೆ ಅವಮಾನ ಆಗಿತ್ತಾ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ ಯಾಕಂದ್ರೆ ದಾವಣಗೆರೆ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೇಯರ್ಗೆ ಅವಮಾನವನ್ನ ಮಾಡಲಾಗಿದೆ ಧ್ವಜಾರೋಹಣದ ವೇಳೆ ವೇದಿಕೆ ಮೇಲೆ ಹೋಗುವುದಕ್ಕೇನೆ ಖಾಕಿ ಬಿಡ್ಲಿಲ್ಲ ಪ್ರಥಮ ಪ್ರಜೆಗೆ ವೇದಿಕೆಗೆ ಪೊಲೀಸರು ಬಿಡ್ಲಿಲ್ಲ ಮೇಯರ್ಗೆ ವೇದಿಕೆ ಮೇಲೆ ಬರುವುದಕ್ಕೆ ಯಾವುದೇ ರೀತಿಯ ಅವಕಾಶವನ್ನ ಜಿಲ್ಲಾಡಳಿತ ಕಲ್ಪಿಸಿಲ್ಲ ಇನ್ನು ಕಾನೂನು ಪಾಲನೆ ವಿಚಾರಕ್ಕೆ ಮೇಯರ್ ಅನ್ನ ಹಿಂದಕ್ಕೆ ಕಳಿಸಿದೆ ಖಾಕಿ ಇದರಿಂದ ಬೇಸರಗೊಂಡಂತಹ ಮೇಯರ್ ಗೌನನ ಕಳಚಿ ಸಾಮಾನ್ಯರಂತೆ ಮೇಯರ್ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಪೊಲೀಸ್ ಇಲಾಖೆ ಕ್ರಮಕ್ಕೆ ಬೇಸರವನ್ನ ಈಗ ಮೇಯರ್ ಅಜಯ್ ಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ ದಾವಣಗೆರೆ ಪೊಲೀಸರ ನಡೆಗೆ ಎಲ್ಲೆಡೆ ಕೂಡ ಈಗ ತೀವ್ರವಾದಂತಹ ವಿರೋಧ ವ್ಯಕ್ತ ಆಗ್ತಾ ಇದೆ ಅಲ್ಲ ಈಗ ಯಾವಾಗ ಅವರು ವೇದಿಕೆ ಮೇಲೆ ಹೋಗೋದಿಲ್ಲ ಅಂದ್ರಲ್ಲ ಮತ್ತು ನನ್ನ ಸೈಡಿಗೆ ಒಬ್ಬ ಸಾರ್ವಜನಿಕರ ಜೊತೆ ಕೂರ ಪರಿಸ್ಥಿತಿ ಬಂತು ಆ ಸಾರ್ವಜನಿಕರ ಪಕ್ಕದಲ್ಲಿ ಹೋಗಿ ನಾನು ಗೌನ್ ಗೌನ್ ಹಾಕೊಂಡು ಕೂತ್ಕೊಳ್ಳೋ ಸರಿ ಇರಲ್ಲ ಅನ್ನಿಸ್ತು ಸಾರ್ವಜನಿಕರ ಜೊತೆ ಕೂತ್ಕೊಂಡಾಗ ಈಗ ನಮಗೆ ಮೇಯರ್ ಅಂದಾಗ ಅಟ್ಲೀಸ್ಟ್ ಅಲ್ಲಿ ಮುಂದಿದ್ದಾಗ ಗೌನ್ ಹಾಕಿದ್ರೆ ನಮ್ಗೆ ಆ ಗೌನಿಗೆ ಒಂದು ಬೆಲೆ ಆ ಮೇಯರ್ ಪದವಿಗೊಂದು ಬೆಲೆ ಹಂಗಾಗಿ ಅಲ್ಲಿ ಸೈಡಿಗೆ ಕೂತ್ಕೊಳ್ಳೋಕ್ಕೂ ನಾನು ಯಾಕೆ ಗೌನನ್ನು ಹಾಕೋಬೇಕು ಅಂತ ನಾನೇ ಸ್ವತಃ ಕಳಿಸಿದೆ ಅದನ್ನು ಕಳಿಸ್ ಕೊಡಲಿಲ್ಲ ಯಾವ ವೇದಿಕೆ ರೀ ಇಲ್ಲ ಅಲ್ಲ ಅಲ್ಲೋ ಕೂತ್ ಕೂತೆ ನಾನು ಆಮೇಲೆ ನನಗೆ ಗೊತ್ತಾಯ್ತು ಅಲ್ಲಿ ಎಮ್ ಎಲ್ ಎ ಎಂ ಪಿ ಸಾಹೇಬ್ರೆಲ್ಲ ಜೊತೆ ಕೂತಿದ್ರು ಆವಾಗ ಅಲ್ಲಿ ಇಲ್ಲಿ ಬರ್ರಿ ಅಂತ ನನಗೆ ನಮ್ಮ ಎಂ ಎಂ ಪಿ ಸಾಹೇಬರು ಕರೆದ್ರು ಕರೆದ ತಕ್ಷಣ ಎಂ ಪಿ ಸಾಹೇಬ್ರ ಪಕ್ಕದಲ್ಲೋ ಕೂತೆ ನಾನು ಅವಾಗ ಇಲ್ಲೇ ತೆಗೆದ್ಬಿಟ್ಟೆ ನಾನು ಯಾವಾಗ ವೇದಿಕೆ ಮೇಲೆ ಧ್ವಜಾರೋಹಣ ಜಾಗಕ್ಕೆ ನಮ್ಮನ್ನು ಬಿಡ್ಲಿಲ್ಲಲ್ಲ ಅಲ್ಲಿ ಮತ್ತೆ ಹಾಕೊಂಡು ಏನು ಅವಶ್ಯಕತೆ ಇಲ್ಲಲ್ಲ ಅದೇ ಹೆಂಗಿದ್ರು ಮಂತ್ರಿ ಅವಳಿಗೆ ಮಂತ್ರಿಗಳಿಗೆ ಸ್ವಾಗತ ಮಾಡಿದ್ದೆ ಮತ್ತ ಹಂಗಾಗಿ ನಾನು ಸುಮ್ನೆ ಸೈಡ್ಗೆ ಹೋಗೋಣ ಅಂತ ಹೋಗಿ ಕುತ್ಕೊಳ್ಳುವಾಗ ಮತ್ತೆ ಎಂ ಪಿ ಸಾಹೇಬ್ರ ಕರ್ದಿಲ್ ಬಾ ಅಂತ ಕೂರಿಸಕೊಂಡು ಅಲ್ಲ ಯಾವಾಗ ಅವರು ವೇದಿಕೆ ಮೇಲೆ ಹೋಗ್ತಾರೆ